ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬೊಟ್ಟು ಹೋಗಿದೆ ಇನ್ನೆಂತ ಸಹ ಹೇಳಬೇಡಿ ನಾನಿಲ್ಲಿ ಬಂದಾಗಿದೆ ತೋಟದ ಆಚೆ ಇನ್ನು ಮನೆಗೆ ಹೋಗ್ಲಿಕ್ಕೆ ಇನ್ನು ಸಹ ಆಚೆ ಹೋಗಬೇಕು ಸೊ ಹಾಗಾಗಿ ಹೀಗೆ ಕಂಟಿನ್ಯೂ ಮಾಡ್ತಿದ್ದೇನೆ ವಿಡಿಯೋ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದರೆ ನಾನು ಲಾಸ್ಟ್ ಒಂದು ಎರಡು ವಾರ ಆಯ್ತಾ ಅಂತ ಸೊ ಎರಡು ವಾರಕ್ಕಿಂತ ಮುಂಚೆ ಒಂದು ವೀಡಿಯೋ ಹಾಕಿದ್ದೆ ಎಂತ ಹೇಳಿದರೆ ಎಂತ ಹಾಕಿದ್ದು ಮೋಸ ಮಾಡಿದ್ರ ಅಂತ ಏನು ಹಾಕಿದ್ದೆ ಮಾರು ವೇಷದಲ್ಲಿ ಬಂದು ಮೋಸ ಮಾಡಿದ್ರ ಅಂತ ಹಾಕಿದ್ದೆ ಸೊ ಅದರ ಕಂಟಿನ್ಯೂಷನ್ ವೀಡಿಯೋ ಇವತ್ತಿರುತ್ತೆ ಓಕೆನಾ ಸೊ ಕನ್ನಿಕ್ಕಾಗೆ ಏನಾಗುತ್ತೆ ಅವಳು ಹೋಗಿ ಅಲ್ಲಿ ನಿಂತಲ ಅಜ್ಜಿಯ ಮನೆ ಹತ್ರ ನಿಂತಲ ಅಲ್ವಾ ಸೊ ಆ ಒಂದು ಮನೆ ನೋಡಿ ಶಾಕ್ ಆಗುತ್ತೆ ಸೊ ಏನಾದರೂ ಕಿಡ್ನ್ಯಾಪ್ ಮಾಡಿದ್ರೆ ಆ ಥರ ಎಲ್ಲ ಡೌಟ್ ಇರ್ಬೋದು ಸೊ ಇವತ್ತು ಆ ವಿಡಿಯೋ ಕಂಟಿನ್ಯೂಷನ್ ಆಗುತ್ತೆ ಸೊ ನನಗೆ ಮನೆಯಲ್ಲಿ ವಾಯ್ಸ್ ಕೊಡಲಿಕ್ಕೆ ಆಗಲಿಲ್ಲ ಹಾಗಾಗಿ ತೋಟಕ್ಕೆ ಬಂದೆ ಸ್ವಲ್ಪ ನಾಯ್ಸ್ ಎಲ್ಲ ಕಡಿಮೆ ಇರುತ್ತೆ ಅಲ್ವ ತೋಟದಲ್ಲಿ ಸ್ವಲ್ಪ ಶಾಂತ ರೀತಿಯಲ್ಲಿ ಇರ್ತದೆ ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದೆ ಸೊ ಬನ್ನಿ ಬ್ಲಾಗ್ ಶುರು ಮಾಡೋಣ ಪಾರ್ಟ್ ಒನ್ನಿಗೆ ಗೆ ತುಂಬಾ ಜನ ತುಂಬಾ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದೀರಾ ವಾಯ್ಸ್ ಚೆನ್ನಾಗಿದೆ ಕಂಟಿನ್ಯೂ ಮಾಡಿ ಸ್ಟೋರಿ ಚೆನ್ನಾಗಿದೆ ಕಂಟಿನ್ಯೂ ಮಾಡಿ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದೀರಾ ಸೊ ಹಾಗಾಗಿ ಇನ್ನು ಎನರ್ಜಿ ಬಂತು ನಾ ಲಾಸ್ಟ್ ವೀಕ್ ಗೆ ಬಟ್ ಅದೇ ವಾಯ್ಸ್ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನಾನು ಮಗುವನ್ನು ಬೇಗ ಮಲಗಿಸಿ ತೋಟಕ್ಕೆ ಬಂದಿದ್ದೇನೆ ವಾಯ್ಸ್ ಕೊಡಲಿಕ್ಕೆ ಅಂತ ಸೊ ನೋಡಿ ಹೇಗಿರುತ್ತೆ ಏನು ಗೆತ್ತ ಅಂತ ವಾಯ್ಸ್ ಕೊಡೋದನ್ನು ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಮೊಬೈಲಲ್ಲಿ ವಾಯ್ಸ್ ಕೊಡೋದು ನಾನು ಸೊ ಮೈಕೆಲ್ಲ ತಂದಿದ್ದೇನೆ ನೋಡಿ ಮೈಕೆಲ್ಲ ಹಾಕಿದ್ದೇನೆ ಇಲ್ಲಿ ಸೊ ಮೈಕೆಲ್ಲ ತಂದಿದ್ದೇನೆ ಅಂತ ಏನು ಹೇಳಬೇಡಿ ಫಸ್ಟಿಗೆ ಹೇಳಿಬಿಡ್ತೇನೆ ಸೊ ಇಲ್ಲಿ ಪ್ಲೇಸ್ ಹುಡುಕ್ತಾ ಇದ್ದೇನೆ ಇಲ್ಲಿ ವಾಯ್ಸ್ ಕೊಡೋದು ಅಂತ ಕೂತ್ಕೊಂಡು ಸೊ ನೋಡುವ ಇವತ್ತಿನ ಸ್ಟೋರಿ ಏನಾಗುತ್ತೆ ಅಂತ ಬನ್ನಿ ಫುಲ್ ಶಾಕ್ ಆಗಿ ನಿಂತಿದ್ಲು ಒಂದ್ಸಲ ಅಜ್ಜಿ ಮುಖ ನೋಡ್ತಾ ಮತ್ತೊಂದ್ಸಲ ಅಜ್ಜಿ ಮನೆ ನೋಡ್ತಾ ಅಲ್ಲೇ ತಲೆ ಸುತ್ತಿ ಬಿದ್ಬಿಡ್ತಾಳೆ ತುಂಬಾ ಸಮಯದ ಬಳಿಕ ಎದ್ದು ನೋಡಿದ್ರೆ ಬೆಡ್ ಮೇಲೆ ಇರ್ತಾಳೆ ಆಗ ಕನ್ನಿಕಾ ಅಯ್ಯೋ ನಾನೆಲ್ಲಿದ್ದೇನೆ ಇಲ್ಲಿಗೆ ಹೇಗೆ ಬಂದೆ ಅಜ್ಜಿ ಎಲ್ಲಿ ದೇವ್ರೆ ನನಗೇನಾಯ್ತು ನಾನೇನಾದ್ರೂ ಮೋಸ ಹೋದ್ನಾ ಅಂತ ಹೇಳ್ತಾ ರೂಮ್ ಹತ್ರ ಇರೋ ಬಾಗಿಲನ್ನ ಬಡಬಡ ಅಂತ ಬಡಿತಾಳೆ ಹಲೋ ಯಾರಾದರೂ ಇದ್ದೀರಾ ಪ್ಲೀಸ್ ಬಾಗಿಲ್ ತೆಗೀರಿ ನನಗಿಲ್ಲಿ ತುಂಬಾ ಭಯ ಆಗ್ತಾ ಇದೆ ಅಂತ ಜೋರಾಗಿ ಬೊಬ್ಬೆ ಹಾಕ್ತಾಳೆ ಎಷ್ಟು ಬಾಗಿಲ್ ಬಡಿದ್ರೂ ಯಾರೂ ಬರೋದೇ ಇಲ್ಲ ಕನ್ನಿಕಾ ಬಿಡ್ ಹತ್ರ ಹೋಗಿ ಅಲ್ಲ ನಾನು ಇಲ್ಲಿದ್ದೇನೆ ಆ ಅಜ್ಜಿ ಏನಾದರೂ ನನ್ನ ಯಾರಿಗಾದ್ರೂ ಮಾರಿಬಿಟ್ರಾ ಅಲ್ಲ ಅಜ್ಜಿ ನಂಗೆ ಈ ಥರ ಮೋಸ ಮಾಡ್ಬೋದಾ ಇಲ್ಲ ಇಲ್ಲ ಆ ಥರ ಆಗೋಕ್ಕೆ ಸಾಧ್ಯವೇ ಇಲ್ಲ ಮೋಸ್ಟ್ಲಿ ನನ್ನನ್ನು ಯಾರೂ ಕಿಡ್ನ್ಯಾಪ್ ಮಾಡಿರಬೇಕು ಅಲ್ಲ ನನ್ನನ್ನು ಯಾಕೆ ಕಿಡ್ನ್ಯಾಪ್ ಮಾಡಬೇಕು ಹಾಂ ನನ್ನನ್ನು ಕಿಡ್ನ್ಯಾಪ್ ಮಾಡಿದರೆ ಇವರಿಗೆ ಬಿಡುಗಾಸು ಸಿಗೋಕೆ ಚಾನ್ಸ್ ಇಲ್ಲ ಮೊದಲು ಯಾರಾದರೂ ಬಂದರೆ ಕೇಳಬೇಕು ಅಷ್ಟರಲ್ಲಿ ರೂಮಿನ ಬಾಗಿಲು ಆಟೋಮ್ಯಾಟಿಕ್ ಆಗಿ ಓಪನ್ ಆಗಿ ಯಾರೋ ಒಬ್ಬ ಗಂಡಸು ತಿಂಡಿ ಹಿಡ್ಕೊಂಡು ಬರ್ತಾನೆ ನೋಡಮ್ಮ ಕನ್ನಿಕಾ ಅಮ್ಮೋರು ನಿಮಗೆ ತಿಂಡಿ ಕೊಡೋಕೆ ಹೇಳಿದ್ದಾರೆ ಬೇಗ ತಿಂಡಿ ಮುಗಿಸ್ಕೋ ಆಮೇಲೆ ನಿಂಗೊಂದು ಸರ್ಪ್ರೈಸ್ ಇದೆ ಬೇಗ ಬೇಗ ಅಂತ ಹೇಳ್ತಾ ಬೇಗ ಬೇಗನೆ ಆ ಗಂಡಸು ಬಾಗಿಲು ಹಾಕ್ಕೊಂಡು ಹೋಗ್ತಾನೆ ಕನ್ನಿಕಾ ಯೋಚನೆ ಮಾಡ್ತಾ ಅಲ್ಲ ನನಗ್ ಸರ್ಪ್ರೈಸಾ ಅಲ್ಲ ಅಜ್ಜಿ ಅಜ್ಜಿಯಲ್ಲೋದ್ರು ಅಯ್ಯೋ ನನಗ್ ತಲೆ ಸುತ್ತಾ ಇದೆ ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ ಇದು ಕನಸ ನನಸಾ ಏನಾಗ್ತಾ ಇದೆ ನನಗೆ ಅಂತ ಹೇಳ್ಕೊಂಡು ವಾಪಸ್ ಹೋಗಿ ಬಡಬಡ ಅಂತ ಬಾಗಿಲ್ ಬಡಿತಾಳೆ ಅಷ್ಟರಲ್ಲಿ ಬಾಗಿಲು ಆಟೋಮ್ಯಾಟಿಕ್ ಆಗಿ ಓಪನ್ ಆಗತ್ತೆ ಅರೆ ಬಾಗಿಲು ಓಪನ್ ಆಯ್ತು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು ಅಂತ ಮೆಲ್ಲಗೆ ಆ ಕಡೆ ಈ ಕಡೆ ನೋಡ್ತಾ ಕನ್ನಿಕಾ ಹೋಗ್ತಾಳೆ ಅಷ್ಟ್ರಲ್ಲಿ ಒಂದು ವಾಯ್ಸ್ ಕೇಳಿಸುತ್ತೆ ಎಲ್ಲಿ ಹೋಗ್ತಾ ಇದೀಯಮ್ಮಾ ಏನಾದ್ರೂ ಬೇಕಿತ್ತಾ ಮುಜುಗರ ಮಾಡ್ಕೋಬೇಡ ಮನೆನೇ ಅಂತ ತಿಳ್ಕೊ ಅಂತ ಯಾರಪ್ಪ ಅದು ಅಂತ ತಿರುಗಿ ನೋಡಿದ್ರೆ ಒಂದು ಸುಂದರವಾದ ಹೆಂಗಸು ಕನಿಕಾ ಶಾಕ್ ಆಗಿ ಯಾರ್ ನೀವು ನಾನ್ಯಕ್ಕೆಲ್ಲಿದ್ದೇನೆ ಅಂತ ಕೇಳ್ತಾಳೆ ಅದಕ್ಕೆ ಆ ಹೆಂಗಸು ನಾನ್ ಯಾರು ಅಂತ ಗೊತ್ತಾಗಿಲ್ವಾ ಸರಿಯಾಗಿ ನೋಡೊಮ್ಮೆ ಅಂತ ಹೇಳ್ತಾಳೆ ಹಾ ಎಲ್ಲೋ ಹಾಗನಿಸ್ತಾ ಇದೆ ಅಲ್ಲ ನೀವು ನೋಡೋಕೆ ಸೇಮ್ ಆ ಅಜ್ಜಿ ಥರ ಇದ್ದೀರಾ ನೀವ್ರ ಮಗಳಾ ಅಂತ ಕೇಳ್ತಾಳೆ ಅದಕ್ಕೆ ಆ ಹೆಂಗಸು ಮಗಳಲ್ಲ ನಾನೇ ಆ ಅಜ್ಜಿ ಸರಿಯಾಗಿ ನೋಡು ಅಂತಾಳೆ ತನಿಖಾ ಶಾಕ್ ಆಗಿ ನೀವಾ ಅಜ್ಜಿ ವೇಷ ಹಾಕೊಂಡು ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ನೋಡಿ ನಾನು ತುಂಬ ಒಳ್ಳೆ ಹುಡುಗಿ ಅಷ್ಟೇ ಜೋರು ಕೂಡ ನನ್ನ ಕಿಡ್ನಾಪ್ ಮಾಡಿದ್ರೆ ನಮ್ಮೂರಿನ ಜನ ಸುಮ್ಮನೆ ಬಿಡಲ್ಲ ಅಂತ ಪಟಪಟ ಅಂತ ಮಾತಾಡೋಕೆ ಶುರು ಮಾಡ್ತಾಳೆ ಆ ಹೆಂಗಸು ನಗರ್ತ ಸ್ವಲ್ಪ ಸುಮ್ಮನಿರ್ತೀಯಾ ಎಷ್ಟು ಅಂತ ಮಾತಾಡ್ತೀಯಾ ಫಸ್ಟ್ ಹೋಗಿ ಸ್ನಾನ ಮಾಡಿಕೊಂಡು ಈ ಡ್ರೆಸ್ ಹಾಕೊಂಡು ರೆಡಿ ಆಗು ಅಂತ ಡ್ರೆಸ್ ಕೊಟ್ಟು ಹೋಗ್ತಾಳೆ ಅದಕ್ಕೆ ಕನ್ನಿಕಾ ಅಲ್ಲ ಯಾರಿವ್ರೆಲ್ಲ ನಾನು ಏನು ಅನ್ಕೊಂಡಿದ್ದಾರೆ ಇವ್ರಲ್ಲ ನಾನು ಸುಮ್ಮನಿರಲ್ಲ ತಪ್ಪಿಸ್ಕೋತೇನೆ ಅಂತ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ವಾಯ್ಸ್ ಬರುತ್ತೆ ಸ್ನಾನ ಮಾಡಿ ರೆಡಿ ಆಗ್ತಿಯೋ ಅಲ್ಲ ನಿಂಗೇನಾದ್ರೂ ಮಾಡ್ಲಾ ಅಂತ ಕನ್ನಿಕಾ ಹೆದರ್ಕೊಂಡು ಸ್ನಾನದತ್ರ ಹೋಗ್ತಾಳೆ ಅಷ್ಟರಲ್ಲಿ ಅವಳಿಗೆ ಒಂದು ಅಚ್ಚರಿ ಕಾದಿರತ್ತೆ ಏನದು ಕನ್ನಿಕಾ ಜೀವನದಲ್ಲಿ ಏನ್ ನಡೀತಾ ಇದೆ ಅಷ್ಟಕ್ಕೂ ಕನ್ನಿಕಾ ಯಾಕೆ ಅಲ್ಲಿ ಹೋದ್ಲು ಆ ಅಜ್ಜಿ ಯಾಕೆ ಮಾರುವೇಷ ಹಾಕೊಂಡು ಕನ್ನಿಕಾನ ಅಲ್ಲಿಗೆ ಕರ್ಕೊಂಡು ಹೋದ್ರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಎಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ ಅಂದ್ರೆ ಇವತ್ತಿನ ಕತೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಮುಂದಿನ ಸಂಚಿಕೆಯಲ್ಲಿ ಕತೆ ಕಂಟಿನ್ಯೂ ಆಗುತ್ತೆ ಈ ತರ ಇದು ಒಂದು ಸುಮಾರು ಎಪಿಸೋಡ್ಗಳಿದೆ ಈ ಕತೆ ಸೊ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಮಾಡಿಟ್ಟಿದ್ದೇನೆ ಜಾಸ್ತಿ ಹೇಳಿದ್ರೆ ಅದು ಬೋರ್ ಆಗುತ್ತೆ ಹಾಗಾಗಿ ಐದೈದು ನಿಮಿಷದ ಒಳಗೆ ಇರುತ್ತೆ ಸೊ ಇನ್ನು ನೆಕ್ಸ್ಟ್ ಕನ್ನಿಕ ಅಲ್ಲಿ ಹೋದ್ಲು ಮತ್ತೆ ನನ್ನ ಯಾಕೆ ಕರ್ಕೊಂಡು ಹೋದ್ರು ಸ್ನಾನ ಮಾಡಿದ ನಂತರ ಕನ್ನಿಕನಿಗೆ ಯಾವ ಒಂದು ಅಚ್ಚರಿಗಾದಿರುತ್ತೆ ಅಷ್ಟಕ್ಕೂ ಅಜ್ಜಿ ಯಾಕೆ ಮಾರು ಹಾಕ್ಕೊಂಡು ಬಂದರು ಬಂದ್ರು ಸೊ ಇವೆಲ್ಲವನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ಹೇಳ್ತೇನೆ ಸೊ ಜಾಸ್ತಿ ಎಳಿಯೋದಿಲ್ಲ ಈ ಸಂಚಿಕೆಯನ್ನು ಒಂದು ಏಳು ಎಪಿಸೋಡ್ ಒಳಗೆ ಮುಗಿಸ್ತೇನೆ ಸೊ ಇವತ್ತಿನ ಒಂದು ಕತೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಒಂದು ವೇಳೆ ಹೇಳಿ ನಿಮಗೆ ಆ ಕತೆ ಅದೇ ಎಪಿಸೋಡಲ್ಲಿ ಎಂಡ್ ಆಗಬೇಕು ಅಂತ ಕಥೆಯನ್ನು ಹೇಳಿ ಅಂತ ಹೇಳಿದ್ರು ನಿಮ್ಮ ರಿಕ್ವೆಸ್ಟ್ ಮೇಲೆಗೆ ಸೊ ಬೇರೆ ಬೇರೆ ಕತೆಗಳನ್ನ ಹೇಳೋಕು ಟ್ರೈ ಮಾಡ್ತೇನೆ ಸೊ ಆದಷ್ಟು ನನಗೆ ಹೇಳಿ ನಿಮಗೆ ಯಾವ ತರದ ಕತೆ ಇಷ್ಟ ಆಗುತ್ತೆ ಅಂತ ನೀವು ಏನು ಹೇಳ್ತೀರೋ ಸಹ ಹಾಗೆ ಮಾಡ್ತೇನೆ ಯಾಕಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಸೊ ಅಂತದ್ದೇ ಹಾಕಿದ್ರೆ ಅವರಿಗೂ ಕೂಡ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಎಸ್ ಇವತ್ತಿನ ಆ ಇಷ್ಟ ಎಷ್ಟಾಗಿದೆ ಅಂದ್ಕೊಳ್ತೇನೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸೊ ಇವತ್ತಿನ ವೀಡಿಯೋ ಅಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ನಾಳೆ ಇನ್ನು ವೀಡಿಯೋದಲ್ಲಿ ಸಿಗೋಣ ಅದೇ ತನಕ ಜೊತೆ ವೈಟೈಕೆ